ಒಂದೂರಲ್ಲಿ ಹೀರಾಲಾಲ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನ ಪರಿವಾರದಲ್ಲಿ ಬರೀ ಅವನ ಪತ್ನಿ ಕುಂತಿ ಇದ್ಲು. ಹೀರಾಲಾಲ್ ಹತ್ರ ಒಂದು ಸಂಪತ್ತು ಅಂದ್ರೆ ಅವನ ಮುರಿದೋಗಿರೋ ಅಂತ ಒಂದು ಚೋಪಡಿ ಅಷ್ಟೇ. ಅವನು ಪಾಪ ಬಾಡ್ಗೆ ರಿಕ್ಷಾ ಓಡಿಸ್ಕೊಂಡು ಅವನ ಪರಿವಾರದ ಪಾಲನೆ ಪೋಷಣೆ ಮಾಡ್ತಾ ಇದ್ದ. ಹೀರಾಲಾಲ್ ನ ಪತ್ನಿ ಯಾವಾಗ್ಲೂ ಅವನ್ನ ಬಡವ ಅಂತ ಹೀಯಾಳಿಸ್ತಾ ಇದ್ಲು. ಹೀರಾಲಾಲ್ ಬಡವ ಆದ್ರೂ ಯೋಚನೆ ಇರ್ಲಿಲ್ಲ, ಆದ್ರೆ ಅವನ ಹೆಂಡತಿ ಬೈಗುಳ ಹಿಂಸೆ ತಡೆಯಕಾಗ್ತಿರ್ಲಿಲ್ಲ. ಹೀರಾಲಾಲ್ ಕೈಯಲ್ಲಿ ಒಂದು ಗಾಜಿನ ಬಾಟಲ್ ಇತ್ತು. ಇಡೀ ಜೀವನ ಬರೀ ರಿಕ್ಷಾ ಓಡಿಸ್ಕೊಂಡಿರು, ಬೇರೆ ಮುಂದುವರಿಯೋದ್ರ ಬಗ್ಗೆ ಯೋಚನೆನೆ ಮಾಡಬೇಡ, ಆಯ್ತಾ? ನಾನು ಇಲ್ಲಿಗೆ ಬಂದು 5 ನಿಮಿಷ ಕೂಡ ಆಗಿಲ್ಲ, ಮತ್ತೆ ನೀನು ಭಯ ಪಡಿಸೋದಕ್ಕೆ ಶುರು ಮಾಡಿದ್ಯಾ? ಹೌದು, ಯಜಮಾನ್ರು ಆಫೀಸ್ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ಬೋದು, ಇವತ್ತು ಆಫೀಸ್ ಅಲ್ಲಿ ಕೆಲಸ ಜಾಸ್ತಿ ಇತ್ತ. ನೀನು ದಿನ ಈ ರೀತಿ ಕಿರಿಕ್ ಮಾಡೋದ್ರಿಂದ ನನಗೆ ತುಂಬಾ ಬೇಜಾರಾಗಿದೆ. ನೋಡು ಕುಂತಿ, ನಾನು ಮೊದ್ಲೇ ಬೇಜಾರಲ್ಲಿದ್ದೀನಿ, ಅದರಲ್ಲೂ ಬಂದ್ ಕೂಡ್ಲೇ ನೀನು ನನ್ನ ತಲೆ ಕೆಡಿಸ್ತಿದ್ಯಾ? ನೀನು 3 ದಿನದಿಂದ ಹೇಳ್ತಾ ಇದ್ದೀನಿ ಈ ಬೇಳೆ ತಿಂದು ತಿಂದು ನನ್ನ ಹೊಟ್ಟೆ ಕೆಟ್ಟೋಗಿದೆ ಅಂತ. ದೇವ್ರನ್ನ ಈ ತರ ಹೇಳ್ಸ್ಬೇಡ ಕುಂತಿ, ಎಷ್ಟೋ ಜನರಿಗೆ ತಿನ್ನೋದಿಕ್ಕೆ ಬೇಳೆ ಕೂಡ ಇರೋದಿಲ್ಲ, ಗೊತ್ತಾ? ನಿಮ್ ಮಾತುಗಳೆಲ್ಲ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಗೊತ್ತಾಯ್ತಾ? ನಾಳೆ ನಾನು ಚಿಕನ್ ತಿನ್ಲೇಬೇಕು, ನೀವು ನನ್ ಗಂಡ, ಹೇಗಾದ್ರೂ ತಗೊಂಡ್ ಬನ್ನಿ ಅಷ್ಟೇ. ನಾನು ಹಳ್ಳಿ ಹಳ್ಳಿಗೆ ಹೋಗಿ ರಿಕ್ಷಾ ಓಡಿಸ್ತೀನಿ ಕುಂತಿ, ಅದು ಕೂಡ ಬಾಡ್ಗೆ ರಿಕ್ಷಾ. ಇಡೀ ದಿನ ಕಷ್ಟಪಟ್ಟು 2-3 ಸಾವಿರ ಸಿಗುತ್ತೆ ಅಷ್ಟೇ, ಗೊತ್ತಾ? ಅದ್ರ ಮೇಲೆ ನಿಂಗೆ ಮಾರ್ಕೆಟ್ ಇಂದ ಚಿಕನ್ ತರಬೇಕು. ಇದು ನಿನ್ ಕೈಯಲ್ಲಿ ಏನಿರೋದು? ಯಾರೊಬ್ರು ರಿಕ್ಷಾದಲ್ಲಿ ಕುಳಿತಿದ್ರು, ಅವ್ರದೇ ಇದು ಪಾತ್ರೆ. ಮೊದ್ಲೇ ಹೇಳ್ಬಿಟ್ಟು ಹೋಗಿದ್ರು ಇವಾಗ್ಲೇ ಬರ್ತೀನಿ ಅಂತ, ಮತ್ತೆ ವಾಪಸ್ ಬರ್ಲೇ ಇಲ್ಲ, ದುಡ್ಡು ಕೊಡ್ಲಿಲ್ಲ, ಅದ್ರ ಮೇಲೆ ಈ ಗಾಜಿನ ಬಾಟ್ಲ್ ಬೇರೆ ಬಿಟ್ಟು ಹೋಗಿದ್ದಾನೆ. ಅರೇ, ಇದನ್ನ ಮಾರಿನೇ ಚಿಕನ್ ತಗೊಂಡ್ ಬರೋದು? ಸತ್ಯದ ಮೂರ್ತಿ ಅಲ್ವಾ ನೀವು? ಪಾಪ ಹೀರಾಲಾಲ್ ಅವತ್ತು ಹೊಟ್ಟೆ ಹಸ್ಕೊಂಡೆ ಮನೇಲಿ ಮಲಗ್ಬಿಟ್ಟ. ಮಾರನೇ ದಿನ ರಿಕ್ಷಾ ತಗೊಂಡು ಅವನು ಮತ್ತೆ ಮಾರ್ಕೆಟ್ ಹೋದ. ಬಹಳ ಕಷ್ಟಪಟ್ಟು ಅವನಿಗೆ ಒಂದು ಸವಾರಿ ಸಿಗತ್ತೆ, ಆದ್ರೆ ಹಸಿವಿನ ಕಾರಣದಿಂದ ಅವನಿಗೆ ರಿಕ್ಷಾ ಎಳಿಯಕ್ಕೆ ಆಗಲ್ಲ. ಇದ್ದಕ್ಕಿದ್ದ ಹಾಗೆ ಅವನ ರಿಕ್ಷಾ ಒಂದು ಕಲ್ಲಿಗೆ ತಗಲ್ಬಿಡುತ್ತೆ. ರಿಕ್ಷಾ ಅಲ್ಲಿದ್ದ ಸವಾರಿ ಬಿದ್ದ ಹೋದ್ರು, ಮತ್ತೆ ಹೀರಾಲಾಲ್ ನ ರಿಕ್ಷಾದ ಚಕ್ರ ಸೊಟ್ಟಾಯ್ತು. ಹೇ ಕುರುಡಾನ ನೀನು, ಮೂರ್ಖ, ಇಷ್ಟೊಂದ್ ದೊಡ್ಡ ಕಲ್ಲು ನಿನ್ಗೆ ಕಾಣೋದಿಲ್ವಾ? ಕ್ಷಮ್ಸಿ, ನಿನ್ನೆ ರಾತ್ರಿಯಿಂದ ಹಸ್ಕೊಂಡಿದ್ದೀನಿ, ಹೊಟ್ಟೆ ಹಸಿವಿನಿಂದ ಅಲ್ಲಿರೋ ಕಲ್ಲು ನನ್ಗೆ ಕಾಣ್ಲೇ ಇಲ್ಲ. ಏ ಮೂರ್ಖ, ನಿನಗ್ ಹೊಟ್ಟೆ ಹಸ್ವಾದ್ರೆ ನನ್ ಪ್ರಾಣ ತೆಗಿತೀಯಾ? ಇಷ್ಟನ್ನ ಹೇಳಿ ಆ ಸವಾರಿ ಕೋಪದಿಂದ ಹೀರಾಲಾಲ್ಗೆ ದುಡ್ಡೇ ಕೊಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹೀರಾಲಾಲ್ ಆ ಚಕ್ರದ ಕಡೆ ಬೇಜಾರಾಗಿ ನೋಡಕ್ ಶುರು ಮಾಡ್ತಾನೆ. ಯಾಕೆ ಅಂದ್ರೆ ರಿಕ್ಷಾ ಮಾಲೀಕ ಬಹಳ ಕ್ರೂರವಾದ ವ್ಯಕ್ತಿ. ಸಂಜೆ ಅವನ ಮಾಲೀಕನ ಹತ್ರ ರಿಕ್ಷಾನ ಬಿಟ್ಟು ಹೋಗಕ್ಕೆ ಅಂತ ಬಂದಾಗ ಆ ಮಾಲೀಕ ಸೇಠು ಅಮೀರ್ ಚಂದ್ ರಿಕ್ಷಾ ಗತಿಯನ್ನ ನೋಡಿ ತುಂಬಾ ಕೋಪದಿಂದ ಹೇಳ್ತಾನೆ, ಹೀರಾಲಾಲ್ ಇದೆಲ್ಲ ಏನು, ನೀನು ನನ್ನ ರಿಕ್ಷಾನ ಈ ರೀತಿ ಮಾಡಿದ್ಯಾ? ಕ್ಷಮಿಸ್ಬಿಡಿ ಸೇಟು, ಒಂದು ಕಲ್ಲಿಂದ ನಾನು ಈ ರೀತಿ ಎಡವ್ಬಿಟ್ಟೆ. ಹೇಗಿದ್ರು 4 ತಿಂಗಳಿಂದ ನೀನು ಬಾಡಿಗೆ ಕೂಡ ಕೊಟ್ಟಿಲ್ಲ ಅಲ್ವಾ, ಅದ್ರ ಮೇಲೆ ಇದೊಂದು ಲಾಸ್ ಬೇರೆ ನಿನ್ಗೆ, ಇದ್ರ ದುಡ್ಡು ಇವಾಗ ಯಾರು ಕೊಡ್ತಾರೆ ಹೇಳು? ನಾನು ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡ್ ಬರ್ತೀನಿ ಸೇಟು. ಇದೆಲ್ಲ ನನ್ಗೆ ಹೇಳಲೇಬೇಡ. ನೀನು ನೀನು ದುಡ್ಡನ್ನ ಎಲ್ಲಿಂದ ಕೊಡ್ತೀಯ, ಹೇಗ್ ಕೊಡ್ತೀಯ? 15 ದಿನದೊಳಗೆ ನನ್ನ 4 ತಿಂಗಳ ರಿಕ್ಷಾ ಬಾಡಿಗೆ, ಗೊತ್ತಾಯ್ತಾ? ಮತ್ತೆ ಇದ್ರ ರಿಪೇರಿಗೆ ದುಡ್ಡು ಬೇಕು, ಎಲ್ಲಾ ಸೇರಿ 5,000 ಆಗುತ್ತೆ. ಈಗ ನಿಂಗೆ ರಿಕ್ಷಾ ಕೂಡ ಕೊಡೋದಿಲ್ಲ, ಓಡೋಗಿಲ್ಲಿಂದ. ಹೀರಾಲಾಲ್ ಅವನ ಮನೆಗ್ ಹೋಗೋದ್ರ ಬದ್ಲು ಆ ಹಳ್ಳಿಯ ದೊಡ್ಡ ಸಾಲ ಕೊಡುವವನು ರಮೇಶ್ ಅವರ ಮನೆಗ್ ಹೋಗ್ತಾನೆ. ಹೀರಾಲಾಲ್ ನ ನೋಡಿ ರಮೇಶ್ ತಮಾಷೆ ಮಾಡ್ಕೊಂಡು ಹೇಳ್ತಾನೆ, ಏನ್ ವಿಷಯ ಹೀರಾಲಾಲ್, ಇಲ್ಲಿ ನಿನ್ಗೇನ್ ಕೆಲ್ಸಪ್ಪ? ಏನು ನಿನ್ಗೆ ಇಷ್ಟೊಂದ್ ಕಷ್ಟ ಬಂದ್ಬಿಟ್ಟಿದೀಯಾ? ಒಂದು ರಿಕ್ಷಾ ಓಡಿಸೋನು ನನ್ನ ಹತ್ರ ಸಾಲ ಕೇಳೋದಕ್ಕೆ ಬಂದಿದ್ದಾನೆ? ಹೀರಾಲಾಲ್ ಕೈ ಮುಕ್ಕೊಂಡು ಅವರ ಎಲ್ಲ ಕಷ್ಟವನ್ನ ಹೇಳ್ಕೊಳ್ತಾರೆ. ನನ್ ಪ್ರಕಾರ ನಿನ್ಗೆ ದೊಡ್ಡ ಅತ್ಯಾಚಾರ ಆಗಿದೆ ಹೀರಾಲಾಲ್. ಪಾಪ, ನೀನ್ ಇವಾಗ ಮನೆಗೆ ಹೋಗು, ಸಂಜೆ ದುಡ್ಡು ತಗೊಂಡು ನಾನೇ ನಿಮ್ ಮನೆ ಹತ್ರಕ್ ಬರ್ತೀನಿ. ಹೀರಾಲಾಲ್ ಸುಮ್ನೆ ಅವ್ರ ಮನೆಗೆ ಹೋಗ್ತಾನೆ. ಹೀರಾಲಾಲ್ ನ ನೋಡಿ ಮತ್ತೆ ಅವನ ಹೆಂಡತಿ ಕೋಪ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾಳೆ. ಹೀರಾಲಾಲ್ ಹೇಗಿದ್ರು ರಾತ್ರಿಯಿಂದ ಹೊಟ್ಟೆ ಹಸುವಿನಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ದ. ಹೀರಾಲಾಲ್ ಆ ಸಾಲಗಾರನಿಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದ. ಸ್ವಲ್ಪ ಹೊತ್ತಲ್ಲೇ ರಮೇಶ್ ಅಲ್ಲಿಗೆ ಬಂದ್ಬಿಡ್ತಾರೆ. ನನಗೆ ನಂಬಿಕೆ ಇತ್ತು ನೀವು ಬಂದೇ ಬರ್ತೀರಿ ಅಂತ. ಹೀರಾಲಾಲ್ ಯಾಕ್ ಬರೋದಿಲ್ಲ ಹೇಳು? ಇಷ್ಟನ್ನ ಹೇಳಿ ರಮೇಶ್ 50 ರೂಪಾಯಿನ ಹೀರಾಲಾಲ್ಗೆ ಕೊಟ್ಬಿಡ್ತಾರೆ. ಇದೇನಿದು ರಮೇಶ್ ಅಣ್ಣ? ಅರೇ ಇದು ಪೂರ್ತಿ 50 ರೂಪಾಯಿ ಇದೆ, ನಿನ್ನ ಯೋಗ್ಯತೆಗೆ ತಕ್ಕಂತೆ. ಹೀರಾಲಾಲ್ ಕೆಂಡಮಂಡಳವಾಗ್ಬಿಡ್ತಾನೆ. ಏನು 50 ರೂಪಾಯಿ ತಗೊಂಡು ನಾನು ಉಪ್ಪಿನಕಾಯಿ ಹಾಕ್ಲಾ?
ಹೀರಾಲಾಲ್ ನ ಮಾತನ್ನ ಕೇಳಿ ರಮೇಶ್ ತಮಾಷೆ ಮಾಡ್ಕೊಂಡು ಹೇಳ್ತಾನೆ, ಖಂಡಿತ ನೀನ್ ಸರಿ ಹೇಳಿದ್ಯಾ, ಹಾ ನೀನು ಉಪ್ಪಿನಕಾಯಿಯೇ ಹಾಕೋ, ನೀನು ಉಪ್ಪಿನಕಾಯಿ ಹೆಸರು ಹೀರಾಲಾಲ್ ಉಪ್ಪಿನಕಾಯಿ. ಇಷ್ಟನ್ನ ಹೇಳ್ತಾ ರಮೇಶ್ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹೊರಗಡೆ ಹೊರಟೋಗ್ಬಿಡ್ತಾನೆ. ಬಹಳ ಆಯ್ತು ಮರ್ಯಾದಿ, ಈಗ ಇದೇ ದಿನಗಳ ನೋಡೋದೊಂದ್ ಬಾಕಿ ಇತ್ತು. ಯಾರ್ಯಾರೋ ನಮ್ ಮನೆಗ್ ಬಂದು ನಮ್ಗೆ ಅವಮಾನ ಮಾಡಿ ಹೋಗ್ತಾರೆ. ಹೀರಾಲಾಲ್ ನ ಮನ್ಸಲ್ಲಿ ಬೇರೆ ಏನೋ ನಡೀತಾ ಇತ್ತು. ಅವನು ಆ ಕ್ಷಣನೇ ಹೆಂಡತಿ ಕಡೆ ತಿರುಗಿ ಹೇಳ್ತಾನೆ, ರಮೇಶ್ ಸರಿಯಾಗಿ ಹೇಳಿದ್ದಾರೆ, ಉಪ್ಪಿನಕಾಯಿ ಹಾಕುವ ಬಿಸ್ನೆಸ್ ಶುರು ಮಾಡೇ ಬಿಡೋಣ. ಹುಚ್ಚ ಆಗ್ಬಿಟ್ಟಿದ್ಯಾ ಏನು? ನೀನೇ ಹೇಳ್ತಿದ್ದಲ್ವಾ ಬೇರೆ ಬಿಸ್ನೆಸ್ ಮಾಡ್ತೀಯೋ ಇಲ್ವೋ ಅಂತ. ಇವಾಗ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ನಿಂಗೆ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಿದ್ಯಾ? ನೀನ್ ದಿನ ಪೂರ್ತಿ ಏನು ಮಾಡ್ತಾನೆ ಇಲ್ಲ, ನಿನ್ಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಬರುತ್ತೆ. ನಿನ್ನೆ ನಾನು ಗಾಜಿನ ಬಾಟಲು ತಂದಿದ್ನಲ್ವಾ, ನೀನ್ ಅದ್ರೊಳಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡು, ನಾನು ಸಂತೆಯಲ್ಲಿ ಉಪ್ಪಿನಕಾಯಿ ಮಾರೋದಕ್ಕೆ ಶುರು ಮಾಡ್ತೀನಿ. ಹೀರಾಲಾಲ್ ಹೇಳಿದ್ದು ಅವನ ಹೆಂಡತಿ ಕುಂತಿ ಕೂಡ ಇಷ್ಟ ಆಯ್ತು. ಹೀರಾಲಾಲ್ ಅದೇ 50 ರೂಪಾಯಲ್ಲಿ ಉಪ್ಪಿನಕಾಯಿನ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾನೆ. ಮತ್ತೆ ಹೀರಾಲಾಲ್ ನ ಹೆಂಡತಿ ಅದೇ ಬಾಟ್ಲಿಯಲ್ಲಿ ಉಪ್ಪಿನಕಾಯಿ ಹಾಕಕ್ ಶುರು ಮಾಡಿದ್ಲು. ಮಾರನೇ ದಿನ ಹೀರಾಲಾಲ್ ನ ಹೆಂಡತಿ ಇದನ್ನ ನೋಡಿ ತುಂಬಾ ಆಶ್ಚರ್ಯ ಪಟ್ಲು. ಒಂದೇ ದಿನದಲ್ಲಿ ಉಪ್ಪಿನಕಾಯಿ ತಯಾರಾಗ್ಬಿಟ್ಟಿತ್ತು. ಅರೆ ಈ ರೀತಿ ಹೇಗಾಗ್ಬಿಡತ್ತೆ, ಒಂದೇ ದಿನದಲ್ಲಿ ಉಪ್ಪಿನಕಾಯಿ ತಯಾರಾಗ್ಬಿಟ್ಟಿದ್ಯಲ್ಲ, ಈ ರೀತಿ ಉಪ್ಪಿನಕಾಯಿ ರೆಡಿ ಆಗಕ್ಕೆ 5 ದಿನ ಆದ್ರೂ ಬೇಕಾಗ್ಬಿಡತ್ತೆ ತಿಳಿತಾ? ಅರೆ ಅದ್ರ ಬಗ್ಗೆ ಬಿಟ್ಟಾಕು, ನಾನು ಇದನ್ನ ಸಂತೆಯಲ್ಲಿ ಮಾರಿ ಬರ್ತೀನಿ. ನೀನ್ ಈ ರೀತಿ ಉಲ್ಟಾ ಸೀದಾ ಮಾತಾಡೋದಕ್ಕೆ ಶುರು ಮಾಡ್ಬೇಡ, ಗೊತ್ತಾಯ್ತಾ? ಹೀರಾಲಾಲ್ ಅವತ್ತು ಮಾರ್ಕೆಟ್ ಅಲ್ಲಿ ಆ ಉಪ್ಪಿನಕಾಯಿನ ಮಾರಾಟ ಮಾಡಿ ಬಂದ್ಬಿಟ್ಟ. ಒಂದೇ ದಿನದಲ್ಲಿ ಅವನ್ಗೆ ಬಹಳಷ್ಟು ಲಾಭ ಬಂದ್ಬಿಡುತ್ತೆ. ಆ ದಿನ ಆದ್ಮೇಲೆ ಹೀರಾಲಾಲ್ ನ ಹೆಂಡತಿ ದಿನ ಆ ಪಾತ್ರೆಯಲ್ಲಿ ಉಪ್ಪಿನಕಾಯಿ ಹಾಕ್ತಿದ್ಲು. ಮಾರನೇ ದಿನ ಅವಳಿಗೆ ಉಪ್ಪಿನಕಾಯಿ ರೆಡಿ ಇರ್ತಾ ಇತ್ತು. ಕೆಲವೇ ದಿನಗಳಲ್ಲಿ ಹೀರಾಲಾಲ್ ಸೇಠ್ ಅಮೀರ್ ಚಂದ್ ನ ಸಾಲವನ್ನ ತೀರಿಸ್ಬಿಡ್ತಾನೆ. ಮತ್ತೆ ಅವನ ಪರಿಸ್ಥಿತಿ ಬದಲಾಗ್ತಾ ಇರತ್ತೆ. ಕೆಲವೇ ದಿನಗಳಲ್ಲಿ ಸಿಟಿ ಮತ್ತೆ ಹಳ್ಳಿಗಳಲ್ಲಿ ಹೀರಾಲಾಲ್ ನ ಉಪ್ಪಿನಕಾಯಿ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೆಯುತ್ತವೆ. ಒಂದಿನ ಕುಂತಿಗೆ ಏನನ್ಸ್ತೋ ಗೊತ್ತಿಲ್ಲ, ಅವಳು ಆ ಪಾತ್ರೆನ ಒಳಗಡೆಯಿಂದ ಓಪನ್ ಮಾಡಿ ನೋಡ್ತಾ ಇದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಆ ಪಾತ್ರೆ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಇದ್ದಕ್ಕಿದ್ದ ಹಾಗೆ ಹೀರಾಲಾಲ್ ಅಲ್ಲಿಗೆ ಬಂದ್ಬಿಡ್ತಾನೆ. ಅವನು ಅವನ ಹೆಂಡತಿ ಜೊತೆ ಏನೋ ಹೇಳ್ಬೇಕು ಅಂತಿದ್ದ. ಅಷ್ಟರಲ್ಲಿ ಆ ಪಾತ್ರೆಯಿಂದ ಬಿಳಿ ಹೊಗೆ ಮೂಡುತ್ತೆ. ಮತ್ತೆ ನೋಡ್ತಾ ನೋಡ್ತಾನೆ ಅದ್ರ ಒಳಗಡೆಯಿಂದ ಒಂದು ಫೇರಿ ಹೊರಗಡೆ ಬಂದು ಅವ್ರ ಮುಂದೆ ಬರ್ತಾಳೆ. ಫೇರಿನ ನೋಡಿ ಹೀರಾಲಾಲ್ ಮತ್ತೆ ಕುಂತಿ ಭಯ ಪಟ್ಕೊಂಡ್ರು. ಭಯ ಪಡ್ಬೇಡ ಹೀರಾಲಾಲ್, ನಾನು ಉಪ್ಪಿನಕಾಯಿ ಫೇರಿ. ಯಾರು ನಿನ್ನ ರಿಕ್ಷಾ ಅಲ್ಲಿ ಇದನ್ನ ಬಿಟ್ಟು ಹೋಗ್ಬಿಟ್ಟಿದ್ಲೋ ಅವಳಿಗೆ ಇದ್ರ ವಿಷಯನೇ ಗೊತ್ತಿಲ್ಲ ತಿಳಿತಾ? ನೀವ್ ಹೇಳಿದ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಈ ಪಾತ್ರೆ ಆ ವ್ಯಕ್ತಿಗೆ ಒಬ್ಬ ಸಾಧು ಭಿಕ್ಷೆಯಲ್ಲಿ ಕೊಟ್ಟಿದ್ದು ಗೊತ್ತಾಯ್ತಾ? ಇದನ್ನ ಹೇಳಿದ್ರು ಇದು ಜಾದು ಪಾತ್ರೆ ಅಂತ. ಆ ಸಾಧು ಏನಾದ್ರು ಹೇಳೋದಕ್ಕೂ ಮುಂಚೆ ಅವರು ಸಾಧು ಮಾತನ್ನ ಕೇಳ್ದೇನೆ ಪಾತ್ರೆ ಇಸ್ಕೊಂಡು ಬಾಗ್ಲು ಹಾಕ್ಬಿಟ್ರು. ಆ ಸಾಧು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಆ ಮುಗ್ಧ ಮನುಷ್ಯ ಈ ಪಾತ್ರೆ ಬಗ್ಗೆ ತಿಳ್ದೇ ಇರ್ಲಿಲ್ಲ. ಅದಕ್ಕೆ ಅವನು ಆ ಸಾಧು ಸರಿ ಇಲ್ಲ ಅಂತ ತಿಳ್ಕೊಂಡು ಇದನ್ನ ನಿನ್ ರಿಕ್ಷಾಲೆ ಬಿಟ್ಟು ಹೊರಟೋಗ್ಬಿಟ್ಟ. ಈ ಪಾತ್ರೆ ಜಾದೂದು ಹೀರಾಲಾಲ್, ಮತ್ತೆ ನಾನ್ ಇದೇ ಪಾತ್ರೆಯಲ್ಲಿ ಇರ್ತೀನಿ. ಈಗ ನಿನ್ ಹೆಸರು ತುಂಬಾನೇ ಮಾಡಿದ್ಯಾ, ಈಗ ನಿನ್ ಜೀವನ ಆರಾಮಾಗಿ ಕಳಿಬಹುದು ತಿಳಿತಾ? ಅಕಸ್ಮಾತು ನಿನ್ ಹೆಂಡತಿ ಈ ಪಾತ್ರೆನ ಆ ಕಡೆ ಈ ಕಡೆ ನೋಡ್ದೆ ಹೋಗಿದ್ರೆ ಈ ಪಾತ್ರೆ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾ ಇತ್ತು. ಈಗ ನಾನು ಉಪ್ಪಿನಕಾಯಿ ಹೇಗ್ ಹಾಕೋದು? ಉಪ್ಪಿನಕಾಯಿ ನಿನ್ಗೆ ಮೊದ್ಲಿಂದ ಮಾಡಕ್ ಗೊತ್ತಲ್ಲ ಕುಂತಿ, ಮತ್ತೆ ಜನರಿಗೆ ನಿನ್ನ ಉಪ್ಪಿನಕಾಯಿ ರುಚಿ ತುಂಬಾನೇ ಇಷ್ಟ ಗೊತ್ತಾಯ್ತಾ? ಈ ಪಾತ್ರೆಯ ಜಾದು ಶಕ್ತಿ ಇಷ್ಟೇ ಗೊತ್ತಾ? ನೀನು ಯಾವ್ದೇ ಉಪ್ಪಿನಕಾಯಿನ ಇದ್ರಲ್ಲಿ ಹಾಕ್ತಿಯೋ ಅದು ಒಂದೇ ದಿನದಲ್ಲಿ ತಯಾರಾಗ್ಬಿಡತ್ತೆ. ಈಗ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ, ಒಂದು ನೆನ್ಪಿಟ್ಕೊಳ್ಳಿ, ನಾನಿಲ್ಲಿಂದ ಹೋದ್ಮೇಲೆ ನಿಮ್ ಉಪ್ಪಿನಕಾಯಿನ ರುಚಿಯಲ್ಲಿ ಯಾವ್ದೇ ಬದಲಾವಣೆ ಆಗಲ್ಲ. ಇಷ್ಟನ್ನ ಹೇಳಿ ಆ ಫೇರಿ ಮಾಯ ಆಗ್ಬಿಡ್ತಾಳೆ. ಆದ್ರೆ ಹೀರಾಲಾಲ್ ನ ಉಪ್ಪಿನಕಾಯಿ ಈಗ್ಲೂ ಕೂಡ ಪ್ರಸಿದ್ಧವಾಗಿದೆ. ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ, ಅವರಿಗೆ ಇಬ್ರು ಮಕ್ಕಳಿದ್ರು, ಮಹೇಶ್ ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ, ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು.
ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರನ್ನು ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ, ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ ಹೇಳಮ್ಮ. ಆದಷ್ಟು ಬೇಗ ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳೆದು ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನು ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿ ಮಾ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ನ ಎರಡೂ ಕಾಲುಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ, ಆಗ್ಲೇ ಅವರು ನಡೆಯಕ್ಕಾಗೋದು. ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೆ? ಹತ್ತತ್ರ 20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ, ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ತಾಳೆ, ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು, ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳ ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗ್ ಬರ್ತಾರೆ. ಅಮ್ಮ, ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ, ನಾವೊಂದ್ ವೇಳೆ ಎಲ್ರು ಸೇರಿ ಕೆಲಸ ಮಾಡಿದ್ರೆ? ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದ್ ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ? ಅದನ್ನ ನಾವು ಮಾಡಬಹುದು, ಆದ್ರೆ ಅದರಿಂದ ನಮ್ಗೆ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ, ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡವರಾಗೋಗಿದ್ದೀರ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ, ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ, ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ನ ಕೊಂಡ್ಕೊಳ್ಳೋದಿಕ್ಕೆ 3 ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಆಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ, ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ಗಳಿವೆ. ನೀವು ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರ್ ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ ನೀವು ಇದೇ ಇಡ್ಲಿ ಕುಕ್ಕರ್ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲೇ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರ. ತಾಮ್ರದಲ್ಲಿ ಇಡ್ಲಿ ಇನ್ನು ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ವು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು ಇದ್ ಎಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದಮ್ಮ. ಇವಾಗ ಇದನ್ನ ನಾನ್ ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ, ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ, ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡಿ ನೋಡೋಣವಾ? ಹಾ ಹಾ, ಮಾಡ್ತೀನಿ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ಪ್ಲೇಟಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲೆ ಇಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು.
ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತೋ ಆಯ್ತು 8 ನಿಮಿಷ ಆಯ್ತು. ಹಾ ಹಾ, ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕು ಕಾಣಿಸುತ್ತೆ. ಬಿಳಿ ಹಿಟ್ಟು ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ? ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗೆ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಣಿದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ, ನಾವ್ ಇದನ್ನ ಮಾರಿ ನಮ್ಮ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಕಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ 2 ನಡಿಯಕ್ ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತೂ ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ, ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರ ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡಬಾರ್ದು. ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತು ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ. ಆಮೇಲೆ ಖುಷಿಯಾಗಿರಿ. ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ. ಅವರಿಗೆ 2 ಮಕ್ಕಳಿದ್ರು, ಮಹೇಶ್, ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು. ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರೂ ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ. ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ ಹೇಳಮ್ಮ. ಆದಷ್ಟು ಬೇಗ ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳೆದು ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನ್ ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿ ಮಾ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನ 2 ಕಾಲುಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ಆಗ್ಲೇ ಅವರು ನಡಿಯಕ್ಕಾಗೋದು, ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೆ? 10-20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ. ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ತಾಳೆ, ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು. ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳು ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಅಮ್ಮ, ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ, ನಾವೊಂದ್ ವೇಳೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ? ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದು ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ? ಅದನ್ನ ನಾವು ಮಾಡಬಹುದು, ಆದ್ರೆ ಅದರಿಂದ ನಮ್ಗೆ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡೋರಾಗೋಗಿದ್ದೀರ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ,
ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋ ಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ, ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ ನ ಕೊಂಡ್ಕೊಳ್ಳೋದಿಕ್ಕೆ ಮೂರು ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಆಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ, ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ ಗಳು ಇವೆ. ನೀವು ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗುತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರ್ ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ ನೀವು ಇದೇ ಇಡ್ಲಿ ಕುಕ್ಕರ್ ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲಿ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರ. ತಾಮ್ರದಲ್ಲಿ ಇಡ್ಲಿ ಇನ್ನೂ ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ವು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು ಇದ್ ಎಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದಮ್ಮ. ಇವಾಗ ಇದನ್ನ ನಾನ್ ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ, ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ, ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡಿ ನೋಡೋಣ. ಹಾ ಹಾ, ಮಾಡ್ತೀನಿ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ಪ್ಲೇಟ್ ಅಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲೆ ಇಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು. ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತೋ ಆಯ್ತು. 8 ನಿಮಿಷ ಆಯ್ತು. ಹಾ ಹಾ, ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕ್ ಕಾಣಿಸುತ್ತೆ. ಬಿಳಿ ಹಿಟ್ಟು, ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ? ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ. ಮತ್ತೆ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗ್ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಂದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ, ನಾವಿದನ್ನ ಮಾರಿ ನಮ್ಮ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಕಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ 2 ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತು ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ, ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡಬಾರ್ದು. ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತು ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ. ಆಮೇಲೆ ಖುಷಿಯಾಗಿರಿ. ಆನಂದ್ಪುರ ಅನ್ನೋ ಹಳ್ಳಿ ತುಂಬಾ ಸಮೃದ್ಧಿಯಾದ ಹಳ್ಳಿಯಾಗಿತ್ತು. ಇಲ್ಲಿ ತುಂಬಾ ಜನ ರೈತರಾಗಿದ್ರು. ಈ ಹಳ್ಳಿನಲ್ಲಿ ಒಬ್ಬ ಕಬ್ಬಣ ಬಡಿಯೋನಿದ್ದ, ಗೋಪಿ. ಅವನು ಅಂಗವಿಕಲನಾಗಿದ್ದ. ಅವನು ತನ್ನ ಮನೆಯಲ್ಲೇ ಕೂತ್ಕೊಂಡು ಹೆಂಡತಿ ಸಹಾಯದಿಂದ ಕತ್ತಿ ಚಾಕುಗಳನ್ನೆಲ್ಲ ಮಾಡ್ತಾ ಇದ್ದ.
ಅರೆ ಸರಿತಾ, ಫ್ಯಾನ್ ಆನ್ ಮಾಡು. ಬಂದೆ. ಈ ತರ ಸರಿತಾ ಗಾಳಿ ಬೀಸಿ ಬೆಂಕಿನ ಜೋರ್ ಮಾಡ್ತಾ ಇದ್ಲು. ಮತ್ತೆ ಗೋಪಿ ಸುತ್ತಿಗೆಯಿಂದ ಕಬ್ಣನ ಬಡ್ದು ಬಡ್ದು ಒಂದು ರೂಪಕ್ ತರ್ತಾ ಇದ್ದ. ಅಪ್ಪ ಅಪ್ಪ, ಕೆಲವ್ರು ಬಂದಿದ್ದಾರೆ, ಅವ್ರಿಗೇನೋ ಬೇಕಂತೆ. ಅವ್ರನ್ನ ಒಳ ಕಳ್ಸು ಮಗು. ಮಂದಿರ ಬಂದಿರೋರ್ನ ಮನೆ ಒಳಗಡೆ ಕಳಿಸ್ತಾಳೆ. ಗೋಪಿ ಅಣ್ಣ, ನನಗೊಂದು ಗಟ್ಟಿಯಾಗಿರುವ ಕೊಡ್ಲಿ ಬೇಕು. ನನಗೆ ಕತ್ತಿ, ಹಾರೆ ಮತ್ತೆ ಒಂದು ಸುತ್ತಿಗೆ ಬೇಕು, ಒಂದು ನೇಗಿಲು ಕೂಡ ಬೇಕು. ಸರಿ ಸರಿ, ನನ್ನ ಹತ್ರ ಎಲ್ಲದೂ ಇದೆ. ನಿಮಗೆ ಯಾವ್ದಿಷ್ಟನೋ ಅದನ್ನ ನೀವೇ ಸೆಲೆಕ್ಟ್ ಮಾಡಿ. ಗೋಪಿ, ಈ ಹಾರೆಗೆಷ್ಟು ಹೇಳ್ಬೇಕಂದ್ರೆ? ಅದಕ್ಕೆ 1,000 ರೂಪಾಯಿ. ಆದ್ರೆ ನೀವೆಷ್ಟು ಕೊಡ್ತೀರೋ ನಾನು ಅದಕ್ಕೆ ಒಪ್ಕೋತೀನಿ. ನಾನಿದಕ್ಕೆ 800 ರೂಪಾಯಿ ಕೊಡ್ತೀನಿ. ನನಗೂ ಈ 5 ವಸ್ತುಗಳ ಬೆಲೆನ ಹೇಳ್ಬಿಡು ಗೋಪಿ. ಅದಕ್ಕೂ 1,000 ರೂಪಾಯಿನೇ. ನಾನು 900 ಕೊಡ್ತೀನಿ. ಆಗ್ಬೋದು ಸೌಕರ್ಯ. ಇಬ್ರು ಕೂಡ ಗೋಪಿಗೆ ದುಡ್ಡನ್ನ ಕೊಟ್ಟು ನೇಗಿಲನ್ನ ಕೊಂಡ್ಕೊಂಡು ಹೊರಟೋಗ್ತಾರೆ. ಹಳ್ಳಿನಲ್ಲಿ ತುಂಬಾ ಜನ ಗೋಪಿ ಹತ್ರನೇ ನೇಗ್ಲನ್ನ ಕೊಂಡ್ಕೋತಾ ಇದ್ರು. ನಿಧಾನವಾಗಿ ಸಮಯ ಕಳೆಯತ್ತೆ, ಕಾಲ ಬದ್ಲಾಗತ್ತೆ. ಈಗ ವ್ಯವಸಾಯಕ್ಕೆ ನೇಗ್ಲೆಲ್ಲ ಮಿಷಿನ್ ಬಂತು, ಟ್ರ್ಯಾಕ್ಟರ್, ಕಟ್ಟಿಂಗ್ ಮಿಷಿನ್. ಈಗ ಗೋಪಿಯ ಕಬ್ಬಣದ ದಂಧೆ ಮಂದ ಆಗೋಗಿತ್ತು. ಈಗ ಯಾವೊಬ್ಬ ರೈತ ಕೂಡ ನೇಗ್ಲನ್ನ ಕೊಂಡ್ಕೊಳ್ಳೋದಿಕ್ಕೆ ಗೋಪಿ ಹತ್ರ ಬರ್ತಿರ್ಲಿಲ್ಲ. ಕೇಳಿಲ್ಲಿ ಯಜಮಾನಿ, ನನಗನ್ಸುತ್ತೆ ಈ ತಿಂಗ್ಳು ನಮ್ ಒಂದ್ ವಸ್ತುನು ಸೇಲ್ ಆಗಲ್ಲ. ಈ ತರ ಆದ್ರೆ ಜೀವನ ನಡೆಸೋದು ತುಂಬಾನೇ ಕಷ್ಟ. ಮೊದ್ಲೇ ಆ ಭಗವಂತ ನಂದೆರಡು ಕಾಲ್ನ ಕಿತ್ಕೊಂಡಿದ್ದಾನೆ. ಜೊತೆಗೆ ಇದನ್ನೆಲ್ಲ ನೋಡ್ಬೇಕಾ? ನೇಗಿಲ್ ವ್ಯಾಪಾರ ಆಗ್ತಾ ಇಲ್ಲ, ಯಾಕಂದ್ರೆ ನೇಗ್ಲ ಬದ್ಲಿಗೆ ಈಗ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು ಬಂದಿವೆ. ನಾವ್ ಯಾಕೆ ನೇಗಿಲ್ ಬದ್ಲಿಗೆ ಬೇರೆ ಏನಾದ್ರೂ ವ್ಯಾಪಾರ ಮಾಡಬಾರ್ದು? ಬೇರೆ ಏನ್ ಮಾರಕ್ಕಾಗುತ್ತೆ? ನಾನೊಬ್ಬ ಕಬ್ಬನ ಮಾರೋನು, ಕಬ್ಬನ ಹೊಡಿಯೋದ್ ಬಿಟ್ಟು ನನಗ್ ಬೇರೆ ಏನ್ ಕೆಲ್ಸ ಬರುತ್ತೆ? ಕಬ್ಬನದ ಪಾತ್ರೆಗಳು, ಕಬ್ಬನದ ಪಾತ್ರೆಗಳನ್ನ ಮಾಡಿ ನಾವು ವ್ಯಾಪಾರ ಮಾಡಬಹುದು. ಕಬ್ಬನದ ಬಾಂಡ್ಲಿ, ಕಬ್ಬನದ ಕೈ ಹಿಡಿ, ಕಬ್ಬನದ ತವ, ಇದನ್ನೆಲ್ಲ ಮಾಡಿ ಯಾಕ್ ವ್ಯಾಪಾರ ಮಾಡಬಾರ್ದು? ಓ ಹಾ, ಇದನ್ನ ನಾನು ಯೋಚನೆ ಮಾಡ್ಲಿಲ್ಲ. ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ನನ್ ಪಾತ್ರೆಗಳನ್ನ ಮಾಡ್ತೀನಿ. ಸರಿ, ನಾವೆಲ್ಲರೂ ನಿಮಗ್ ಸಹಾಯ ಮಾಡ್ತೀವಿ. ಇಡೀ ಕುಟುಂಬದವರು ಕಬ್ಬಣದ ಪಾತ್ರೆ ಮಾಡೋದಿಕ್ಕೆ ಮುಂದಾಗ್ತಾರೆ. ಸಣ್ಣ ಹುಡುಗಿ ಮಂದಿರ ಕೆಂಡ ಮಾಡೋದಿಕ್ಕೆ ಸಹಾಯ ಮಾಡ್ತಿದ್ಲು, ಮತ್ತೆ ನಂದನ್ ಒಂದು ಸಣ್ಣ ಸುತ್ತಿಗೆ ತಗೊಂಡು ಕಬ್ಬಣನ ಕುಟ್ಟುತ್ತಾ ಇದ್ದ. ಇನ್ನೊಂದು ಕಡೆ ಸರಿತಾ ಬೆಂಕಿನ ಜೋರ್ ಮಾಡ್ತಾ ಇದ್ರೆ ಗೋಪಿ ಕಬ್ಬಣನ ಕುಟ್ಟುತ್ತಾ ಇದ್ದ. ಬೆಳಗ್ಗೆಯಿಂದ ಸಂಜೆವರೆಗೂ ಪುರ್ಸೊತ್ತಿಲ್ದೆ ಎಲ್ರೂ ಕೆಲ್ಸ ಮಾಡ್ತಾರೆ. ಮತ್ತೆ ಸಂಜೆ ಹೊತ್ತಿಗೆ ಅವ್ರ ಮುಂದೆ ಸಿಕ್ಕಾಪಟ್ಟೆ ಕಬ್ಬಣದ ಪಾತ್ರೆಗಳಿದ್ವು. ಈ ಪಾತ್ರೆಗಳು ಎಷ್ಟು ಸುಂದರವಾಗಿದ್ದಾವೆ. ಮೊದ್ಲು ಇದೆಲ್ಲ ಸೇಲ್ ಆಗ್ಲಿ, ಆಮೇಲೆ ನಾನ್ ನಿನಗೋಸ್ಕರನು ಮಾಡ್ತೀನಿ. ಸರಿ. ಮಾರನೆದಿನ ಮನೆಯಿಂದ ಹೊರಗಡೆ ಸರಿತಾ ಒಂದಷ್ಟು ಪಾತ್ರೆಗಳನ್ನ ನೇತ್ ಹಾಕ್ತಾಳೆ. ಅಮ್ಮ, ಇದೆಲ್ಲ ನೀನ್ ಏನ್ ಮಾಡ್ತಿದ್ಯಾ? ಜನಗಳಿಗೆ ಹೇಗ್ ಗೊತ್ತಾಗತ್ತೆ ನಾವ್ ಕಬ್ಬಣದ ಪಾತ್ರೆಗಳನ್ನ ವ್ಯಾಪಾರ ಮಾಡ್ತೀವಿ ಅಂತ? ಅದಕ್ಕೋಸ್ಕರ ಹೊರಗಡೆ ತೂಗ ಹಾಕಿದೀನಿ. ಜನಗಳು ಅದನ್ನ ನೋಡಿ ಕೊಂಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ವಾಮ, ನೀನ್ ತುಂಬಾ ಬುದ್ಧಿವಂತೆ. ಅದೇನೋ ನಿಜಾನೆ. ಈಗ ನಡೀರಿ, ಇನ್ನೊಂದಷ್ಟು ಪಾತ್ರೆಗಳನ್ನ ಮಾಡೋಣ. ಹಿಂದಿನ ದಿನ ತರನೇ ಅವರು ಮತ್ತೆ ಪಾತ್ರೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಇಬ್ರು ಹೆಂಗಸರು ಬಂದ್ರು. ಅರೆ ಸರಿತಾ, ನೀವು ಕಬ್ಬಣದ ಪಾತ್ರೆ ಕೂಡ ವ್ಯಾಪಾರ ಮಾಡ್ತೀರಾ? ಹೌದು ಅಕ್ಕ, ಇಲ್ಲಿ ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದೆ ಈ ಪಾತ್ರೆ. ಈ ಬಾಂಡ್ಲಿ ಹೇಗಿದೆ ನೋಡಿ, ಚೆನ್ನಾಗಿದೆ. ಎಷ್ಟು ಬೆಲೆ ಇದಕ್ಕೆ? 100 ರೂಪಾಯಿ. ಅಷ್ಟೇನಾ? ಸರಿ, ಹಾಗಾದ್ರೆ ಆ ಪಾತ್ರೆನ ನನಗ್ ಕೊಡಿ. ಅಯ್ಯೋ, ನಾನದನ್ನ ಮೊದ್ಲು ನೋಡಿದ್ದು. ಅಕ್ಕ, ನನ್ನ ಹತ್ರ ಈ ತರದ್ದು 2 ಪಾತ್ರೆ ಇದೆ, ನೀವಿಬ್ರು ಒಂದೊಂದ್ ತಗೊಂಡೋಗಿ. ಸತ್ಯ, ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಮತ್ತೊಂದ್ಸಲ ನಾವಿಬ್ರು ಒಬ್ರಿಗೊಬ್ರು ಜಗಳ ಮಾಡ್ಕೋತಿದ್ವಿ. ಇಬ್ರು ಹೆಂಗಸರು 100 ರೂಪಾಯಿಯನ್ನ ಕೊಟ್ಟು ಆ ಪಾತ್ರೆನ ಕೊಂಡ್ಕೊಂಡು ಹೊರಟೋಗ್ತಾರೆ. ನೀವು ಜಾಸ್ತಿ ದುಡ್ಡುಗೂ ವ್ಯಾಪಾರ ಮಾಡ್ಬೋದಿತ್ತು. ಗೊತ್ತಿದೆ, ಆದ್ರೆ ನಾವು ಈ ವ್ಯಾಪಾರಕ್ಕೆ ಹೊಸಬ್ರು. ಮೊದ್ಲು ಕಡಿಮೆ ರೇಟಲ್ಲಿ ಮಾರಿದ್ರೆ ಆಗ ತಾನೇ ಜನ ಬರೋದು. ಅಪ್ಪ ಅಮ್ಮ, ಒಳ್ಳೆ ವಿಷಯ ಏನು ಅಂತಂದ್ರೆ ಜನಗಳು ನಮ್ ಹತ್ರ ಪಾತ್ರೆ ಕೊಂಡ್ಕೊಳ್ಳಕ್ಕೆ ಶುರು ಮಾಡಿದ್ರು. 4 ಜನ ಖುಷಿಯಾಗಿದ್ರು, ಪಾತ್ರೆ ವ್ಯಾಪಾರ ಶುರುವಾಯ್ತಲ್ಲ ಅಂತ. ಈಗ 4 ಜನ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಪಾತ್ರೆ ಮಾಡಕ್ ಶುರು ಮಾಡಿದ್ರು. ಮುಂದೆ ಸ್ವಲ್ಪ ದಿನದವರೆಗೂ ಇವ್ರ ಪಾತ್ರೆನ ಕೊಂಡ್ಕೊಳ್ಳೋದಿಕ್ಕೆ ಯಾರೂ ಬರ್ಲಿಲ್ಲ. ನನಗ್ ಅರ್ಥನೇ ಆಗ್ತಾ ಇಲ್ಲ, ನಾವು ಮಾಡಿರೋ ಪಾತ್ರೆಯನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲ ಯಾಕ್ ಬರ್ತಿಲ್ಲ? ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ನಾವ್ ಕಬ್ಬಣದ ಪಾತ್ರೆಗಳನ್ನ ಮಾರ್ತೀವಿ ಅಂತ. ತುಂಬಾ ಜನ ಹೆಂಗಸರು ಮಾರ್ಕೆಟ್ಗೆ ಆ ವಸ್ತುನ ಕೊಂಡ್ಕೊಳಕ್ ಹೋಗ್ತಾರೆ. ಅವ್ರಿಗೆ ಹೇಗ್ ಗೊತ್ತಾಗತ್ತೆ ನಾವು ಮನೇಲೆ ಪಾತ್ರೆಗಳನ್ನ ಮಾರ್ತೀವಿ ಅಂತ? ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು?
ಗ್ರಾಹಕರು ನಮ್ಮವರ್ಗೂ ತಲುಪ್ತಾ ಇಲ್ಲ ಅಂತಂದ್ರೆ ನಾವೇ ಗ್ರಾಹಕರವ್ರಿಗೂ ತಲುಪಬೇಕಾಗತ್ತೆ. ಹಾಗಂದ್ರೆ ನಾಳೆಯಿಂದನೇ ಈ ಪಾತ್ರೆಗಳನ್ನ ಮಾರ್ಕೆಟ್ಗೆ ತಗೊಂಡು ಹೋಗ್ತೀನಿ. ನನಗ್ ನಂಬಿಕೆ ಇದೆ, ಖಂಡಿತ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಆಗತ್ತೆ ಅಂತ. ಆದ್ರೆ ಸರಿತಾ, ನೀನು ಒಬ್ಳೆ ಇದನ್ನೆಲ್ಲ ಹೇಗ್ ಮಾಡ್ತೀಯ? ಒಂಟಿಯಾಗೆಲ್ಲಿ, ನನ್ ಜೊತೆ ಮಂದಿರ ಮತ್ತೆ ನಂದನ್ ಇಬ್ರು ಇದಾರಲ್ವಾ, ಅವ್ರು ನನಗೆ ಸಹಾಯ ಮಾಡ್ತಾರೆ. ಮಂದಿರ ಮನೇಲೇ ಇದ್ಕೊಂಡು ನಿಮಗ್ ಸಹಾಯ ಮಾಡ್ತಾಳೆ, ನಂದನ್ ನನ್ ಜೊತೆ ಮಾರ್ಕೆಟ್ಗೆ ಬರ್ತಾನೆ. ನಿನಗೆ ಹೇಗ್ ಅನ್ಸುತ್ತೋ ಹಾಗ ಮಾಡು. ಮಾರನೇ ದಿನನೇ ಸರಿತಾ ಪಾತ್ರೆ ಇರುವಂತ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ತಾಳೆ ನಂದನ್ ಜೊತೆಗೆ. ಅಲ್ಲಿ ಪಾತ್ರೆಗಳನ್ನ ಮಾರೋಕ್ ಶುರು ಮಾಡಿದ್ಲು. ಕಬ್ಬಿಣದ ಪಾತ್ರೆಗಳು, ಗಟ್ಟಿಮುಟ್ಟಾದ ಪಾತ್ರೆಗಳು, ಬಾಂಡ್ಲಿ ಪಾತ್ರೆ, ಏನ್ ಬೇಕು ಎಲ್ಲಾ ತಗೊಳ್ಳಿ ಬನ್ನಿ. ಕಬ್ಬಿಣದ ಪಾತ್ರೆ ಹೆಸರು ಕೇಳ್ತಿದ್ ಹಾಗೆ ತುಂಬಾ ಜನ ಅಲ್ಲಿಗೆ ಬರ್ತಾರೆ. ಈ ತವ ಎಷ್ಟು? 200 ರೂಪಾಯಿ ಅಕ್ಕ. ತುಂಬಾ ಗಟ್ಟಿಯಾಗಿದೆ, ಜೊತೆಗೆ ಆಕಾರ ಕೂಡ ದೊಡ್ಡದಾಗಿದೆ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನೀವು 180 ರೂಪಾಯಿ ಕೊಡಿ. ಆ ಹೆಂಗಸು ಆ ಪಾತ್ರೆನ ಕೊಂಡ್ಕೋತಾಳೆ. ನನಗೆ ಆ ದೊಡ್ಡ ಬಾಂಡ್ಲಿ ಕೊಡಿ. ಹೆಂಗಸರು ನೋಡಿ ಮಾಡಿ ಆ ಪಾತ್ರೆಗಳನ್ನ ತಗೋತಾ ಇದ್ರು. ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತ ಹೇಳಿ ಸರಿತಾಗೆ ದುಡ್ಡು ಕೊಡ್ತಿದ್ರು. ನಂದನ್ ದುಡ್ಡನ್ನ ಒಟ್ಟಿಗೆ ಜೋಡಿಸ್ಕೋತಾ ಇದ್ದ. ಒಂದೊಂದಾಗಿ ಅವ್ರು ತಂದಿರುವಂತ ಎಲ್ಲಾ ಪಾತ್ರೆಗಳು ವ್ಯಾಪಾರ ಆಯ್ತು, ಮತ್ತೆ ನಂದನ್ ಜೇಬು ನೋಟ್ಗಳಿಂದ ತುಂಬಿತ್ತು. ಅಮ್ಮ ಇಲ್ಲಿ ನೋಡು. ಸರಿತಾ ಮುಖದಲ್ಲಿ ನಗು ಬಂದಿತ್ತು. ಅಮ್ಮ ಮಗ ಇಬ್ರು ವಾಪಸ್ ಮನೆಗ್ ಬಂದ್ರು, ಮತ್ತೆ ನಂದನ್ ದುಡ್ಡಿನ ಕಂತೆ ಮತ್ತೆ ಖಾಲಿ ಬುಟ್ಟಿನ ತನ್ನ ತಂದೆ ಮುಂದೆ ಇಡ್ತಾನೆ. ಇಲ್ ನೋಡಿ ಅಪ್ಪ, ಎಲ್ಲದೂ ಸೇಲ್ ಆಯ್ತು, ದುಡ್ಡೋ ದುಡ್ಡು. ಇದಲ್ವಾ ಮಾತಂದ್ರೆ. ನಾನು ಹೇಳಿದ್ದೆ ಅಲ್ವಾ, ಮಾರ್ಕೆಟ್ ಅಲ್ಲಿ ಎಲ್ಲ ವ್ಯಾಪಾರ ಆಗತ್ತೆ ಅಂತ. ನಾಳೆಯಿಂದ ನಾವಿಬ್ರು ಜಾಸ್ತಿ ಪಾತ್ರೆಗಳನ್ನ ತಗೊಂಡ್ ಹೋಗ್ತೀವಿ. ಮಾರ್ಕೆಟ್ ಅಲ್ಲಿ ಕಬ್ಬಿಣದ ಪಾತ್ರೆಗೆ ತುಂಬಾ ಡಿಮ್ಯಾಂಡ್ ಇದೆ. ಸರಿ ಸರಿ, ತಗೊಂಡ್ ಹೋಗು. ನನ್ ಹತ್ರನೂ ನಿನಿಗಂತ ಏನೋ ಇದೆ. ಏನು? ಅಲ್ ನೋಡು. ಸರಿತಾ ಅಡ್ಗೆ ಮನೆ ಕಡೆ ನೋಡಿದಾಗ ಅಡ್ಗೆ ಮನೆಯಲ್ಲಿದ್ದಂತ ಪಾತ್ರೆಗಳೆಲ್ಲ ಬದಲಾಗಿತ್ತು ಹೊಸ ಕಬ್ಬಿಣದ ಪಾತ್ರೆಗಳಿಂದಾಗಿ. ಅರೆ ವಾ, ನಿಮಗ್ ನೆನ್ಪಿತ್ತಾ? ಹೇಗ್ ನೆನ್ಪಿರಲ್ಲ ಹೇಳು. ಇವಾಗ ಬೇಗ ಹೋಗು, ಹೊಸ ಪಾತ್ರೆಯಲ್ಲಿ ಏನಾದ್ರೂ ಅಡ್ಗೆ ಮಾಡು. ಮಾಡ್ತೀನಿ. ಸರಿತಾ ಆ ಕಬ್ಬಿಣದ ಪಾತ್ರೆನಲ್ಲಿ ಹಲ್ವಾ ಮಾಡ್ತಾಳೆ, ಮತ್ತೆ ಪ್ರತಿಯೊಬ್ರು ಖುಷಿ ಖುಷಿಯಿಂದ ಅದನ್ನ ತಿಂತಾರೆ. ಮತ್ತಿದು ಹೀಗೆ ನಡೀತಾ ಇತ್ತು. ಗೋಪಿ ಪಾತ್ರೆಗಳನ್ನ ಮಾಡ್ತಾ ಇದ್ದ, ಸರಿತಾ ಅದನ್ನ ವ್ಯಾಪಾರ ಮಾಡ್ತಾ ಇದ್ಲು. ಈ ರೀತಿ ಕೆಲ್ಸನ ಹಂಚ್ಕೊಂಡು ಈ ಕುಟುಂಬದವರು ತಮ್ಮ ಕಷ್ಟನ ದೂರ ಮಾಡ್ಕೊಂಡ್ರು. ಈಗ ಈ ಕುಟುಂಬದವ್ರಿಗೆ ದುಡ್ಡಿನ ಕೊರತೆ ಇರ್ಲಿಲ್ಲ, ಮತ್ತೆ ಬಹುಶಃ ಮುಂದೆ ಕೂಡ ಆಗಲ್ಲ ಅನ್ಸತ್ತೆ. ಯಾಕಂದ್ರೆ ಅವ್ರು ಎಲ್ರೂ ಅರ್ಥ ಮಾಡ್ಕೊಂಡಿದ್ರು, ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಆಧಾರ ಆದ್ರೆ ಮಾತ್ರ ಆ ಕಷ್ಟನ ಎದುರಿಸೋದಕ್ಕಾಗೋದು ಅನ್ನೋದು.